ಕುಮಾರಣ್ಣ ಅವರು ನಾಯಕತ್ವ ತಗೋಬೇಕು ಅನ್ನೋದು ಇಡೀ ರಾಜ್ಯದ ರೈತರ ಕಾಳಜಿಯಾಗಿತ್ತು. ಚುನಾವಣೆ ಅನ್ನೋದು ಒಂದು ಹಬ್ಬದ ವಾತಾವರಣ ಆಗಿದೆ, ಅವರು ಕೇಂದ್ರದ ಮಂತ್ರಿ ಆಗಬೇಕು. ಕುಮಾರಸ್ವಾಮಿ ಅವರು ಪ್ರಾಂತ್ಯಕ್ಕೆ ಸೀಮಿತವಾದ ನಾಯಕರಲ್ಲ, ಇಡೀ ಜನಕ್ಕೆ ಒಳ್ಳೇದಾಗಬೇಕು, ರೈತಾಪಿ ವರ್ಗಕ್ಕೆ ಒಳ್ಳೇದಾಗಬೇಕು ಅನ್ನೋ ಮೂಲ ಉದ್ದೇಶ. ಮಂಡ್ಯ ಲೋಕಸಭಾ ಚುನಾವಣೆ ರಂಗೇರ್ತಾ ಇದೆ, ಕುಮಾರಸ್ವಾಮಿ ಅವರ ಸ್ಪರ್ಧೆ, JDS ಕಾರ್ಯಕರ್ತರಲ್ಲಿ ಉತ್ಸಾಹ, ಜೊತೆಗೆ JDS ನಾಯಕರು ಕೂಡ ಅತ್ಯುತ್ಸಾಹ. ನನ್ನ ಜೊತೆ ಮಾತಾಡಲಿಕ್ಕೆ ಈಗ ಶ್ರೀರಂಗಪಟ್ಟಣದ ಕ್ಷೇತ್ರದ ಮಾಜಿ ಶಾಸಕರಾದಂಥ ರವೀಂದ್ರ ಶಿಕ್ಕಣ್ಣನವರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಕುಮಾರಸ್ವಾಮಿ ಅವರ ಸ್ಪರ್ಧೆ JDS ಅಲ್ಲಿ ಒಂದು ರೀತಿಯ ರಣೋತ್ಸಾಹ, BJP JDS ಮೈತ್ರಿ ಅಭ್ಯರ್ಥಿ, ಎಷ್ಟು ಮಟ್ಟಿಗೆ ಕಾನ್ಫಿಡೆನ್ಸ್ ಇದೆ, ಜನರ ಅಭಿಪ್ರಾಯ ಏನಿದೆ? ಈ ಒಂದು ಸಂಕಷ್ಟ ಪರಿಸ್ಥಿತಿಲಿ ನಮ್ಮ ರಾಜ್ಯ ಏನು ಕಾಣಿಸ್ತಾ ಇದೆ, ನೀರಿನ ವಿಚಾರದಲ್ಲಾಗ್ಬೋದು ಅಥವಾ ಅನೇಕ ವಿಚಾರಗಳಲ್ಲಾಗ್ಬೋದು, ಇಂಥ ಸಂಕಷ್ಟ ಪರಿಸ್ಥಿತಿಲಿ ನಮ್ಮ ನಾಯಕರಾದಂಥ ಕುಮಾರಣ್ಣವರು ನಾಯಕತ್ವ ತಗೋಬೇಕು ಅನ್ನೋದು ಇಡೀ ರಾಜ್ಯದ ರೈತರ ಒಂದು ಕಾಳಜಿಯಾಗಿತ್ತು. ಆ ನಿಟ್ಟಿನಲ್ಲಿ ಒಂದು ನಮಗೆ ನಿರೀಕ್ಷೆ ಇದೆ. ಇದೊಂದು ರೀತಿಯಲ್ಲಿ JDS ಮತ್ತು BJP ಎರಡೂ ಸೇರಿ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಹಬ್ಬದ ವಾತಾವರಣ ಆಗಿದೆ. ಚುನಾವಣೆ ಅನ್ನೋದು ಒಂದು ಹಬ್ಬದ ವಾತಾವರಣ ಆಗಿದೆ. ಅವರು ಕೇಂದ್ರದ ಮಂತ್ರಿ ಆಗಬೇಕು, ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯಕ್ಕೆ ನ್ಯಾಯ ಸಿಗಬೇಕು, ನೀರಾವರಿ ಅನೇಕ ಸಮಸ್ಯೆಗಳಿಗೆ ನ್ಯಾಯ ಸಿಗಬೇಕು ಅನ್ನೋದು ಮೂಲ ಉದ್ದೇಶ. ಒಂದೇನು ಅಂತಂದರೆ, ಕುಮಾರಸ್ವಾಮಿ ಅವರ ಸ್ಪರ್ಧೆ ನಿಮಗೆಲ್ಲ ಜೋಶ್ ಆದರೆ, ಕಾಂಗ್ರೆಸ್ಸಿಗರು ವಾಗ್ಬಾಣ ಮಾಡ್ತಾ ಇದ್ದಾರೆ, ಮಂಡ್ಯದಲ್ಲಿ ಯಾರು ಗಂಡಸರಿಲ್ವಾ ಅಂತ ಒಬ್ಬರು ಪ್ರಶ್ನೆ ಮಾಡ್ತಾರೆ, ಯಾರು ಕ್ಯಾಂಡಿಡೇಟ್ಗಳಿಲ್ವಾ ಅಂತ ಇನ್ನೊಬ್ಬರು ಪ್ರಶ್ನೆ ಮಾಡ್ತಾರೆ, ಅವ್ರ ಆರೋಗ್ಯದ ಬಗ್ಗೆ ಒಂದಷ್ಟು ಟೀಕೆಗಳು ಮಾಡ್ತಾರೆ, ಏನು ಹೇಳ್ತೀರಿ ಅದ್ರ ಬಗ್ಗೆ? ಕುಮಾರಸ್ವಾಮಿ ಅವರು ಒಂದು ಪ್ರಾಂತ್ಯಕ್ಕೆ ಸೀಮಿತವಾದ ನಾಯಕರಲ್ಲ, ಈಗ ಅವರು ಈ ರಾಜ್ಯದ ಅತ್ಯಂತ ಪ್ರಮುಖ ನಾಯಕರಲ್ಲಿ, ಅಂದರೆ ಫೇಸ್ ವ್ಯಾಲ್ಯೂ ಇರತಕ್ಕಂಥ ಮೂರು ನಾಲ್ಕು ಜನದಲ್ಲಿ ಆತ ಅತ್ಯಂತ ಪ್ರಬಲ ಒಂದು ಜಾಗದಲ್ಲಿರ್ತಕ್ಕಂಥವ್ರು. ಆ ಕಾರಣದಿಂದ ಅವರು ಈ ಜಿಲ್ಲೆಯಲ್ಲಿ ನಿಲ್ಲಬೇಕು ಅಂತ ನಾವು ಸಾಮೂಹಿಕವಾಗಿ ಒತ್ತಡ ಹಾಕೋದಕ್ಕೆ ಅವರು ಬಂದಿದ್ದಾರೆ. ಇಡೀ ಜನಕ್ಕೆ ಒಳ್ಳೇದಾಗಬೇಕು, ರೈತಾಪಿ ವರ್ಗಕ್ಕೆ ಒಳ್ಳೇದಾಗಬೇಕು ಅನ್ನೋ ಮೂಲ ಉದ್ದೇಶ. ಸಂದೇಶ ಏನು ಕೊಡ್ತೀರಿ ಕಾರ್ಯಕರ್ತರಿಗೆ? ಸಂದೇಶ ಇಷ್ಟೇ, ಈಗ ಏನು ಸಂಕಷ್ಟ ಎದುರಿಸ್ತಾ ಇದ್ದಾರೆ, ನೀರಾವರಿ ವಿಚಾರಗಳಲ್ಲಾಗ್ಬೋದು ಅಥವಾ ಬಡ ವರ್ಗದವರಾಗ್ಬೋದು, ಅದೆಲ್ಲ ಬಗೆಹರಿಬೇಕು ಅನ್ನೋದಾದರೆ ಕುಮಾರಣ್ಣ ಅವರ ನಾಯಕತ್ವ ಬೇಕಿದೆ, ಅವ್ರ ಲೀಡ್ ತಗೊಳ್ಳೋದಿದೆ. ಕಾವೇರಿ ಮತ್ತು ಮೇಕೆದಾಟು ಅನೇಕ ಇಂಥ ಜ್ವಲಂತ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನೋದು ನಂಬಿಕೆ ನಮಗಿದೆ. ಎಷ್ಟು ಲೀಡ್ ಕೊಡ್ತೀರಿ ಶ್ರೀರಂಗಪಟ್ಟಣ? ಭಾಳ ನಿರೀಕ್ಷೆಯಲ್ಲಿದ್ದೀವಿ ನಾವು, ಯಾಕೆಂದರೆ ಬರೀ ಶ್ರೀರಂಗಪಟ್ಟಣ ಅಂತಲ್ಲ, ನಾನು ಮಾತಾಡೋದು ನಮ್ಮ ಜಿಲ್ಲೆ, ಬಹುಶಃ 2.5-3 ಲಕ್ಷದ ಮೇಲೆ ಕ್ರಾಸ್ ಆಗುತ್ತೆ. ಎಸ್, ಇದಿಷ್ಟು ರವೀಂದ್ರ ಶ್ರೀಕಂಠಯ್ಯನವರ ವಿಶ್ವಾಸದ ಮಾತುಗಳು. ಕುಮಾರಸ್ವಾಮಿ ಅವರು ಹೆಚ್ಚಿನ ಲೀಡಲ್ಲಿ ಗೆಲ್ತಾರೆ ಅನ್ನೋ ಅಭಿಪ್ರಾಯ. ಧನ್ಯವಾದ. ಇದು ಕರ್ನಾಟಕ TV ಕನ್ನಡಿಗರ ಧ್ವನಿ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು, ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ TV ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ TV ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ, ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.